ಸಾಕ್ಷಿಗಳು. ಬಸವರಾಜ ಪಾಟೀಲ್ ಅವರು, ಭೀಮಣ್ಣ ಖಂಡ್ರೆ ಅವರು, ಕೃಪಾಲಪ್ಪ ನಾಗಮಾಪಳ್ಳಿ ಅವರು ಇತಿಹಾಸ ಏನಿದೆ ಅವರು? ಈ ಪ್ರಭು ಚೌಹಾಣ್ ಗೊತ್ತಿಲ್ಲ. ಈ ಪ್ರಭು ಚೌಹಾಣ್ಗೆ ಬಂದು ಸಿಗದು ಸುಮ್ಮನೆ ಒಂದು ಅಧಿಕಾರ. ಬಸವರಾಜ ಪಾಟೀಲ್ ಅವರು 78ರಿಂದ ಶಾಸಕರಾಗಿ, 3 ಸಲ ವಿಧಾನ ಪರಿಷತ್ ಸದಸ್ಯರಾಗಿ, 2 ಸಲ ಸಚಿವರಾಗಿ, ಇಡೀ ರಾಜ್ಯ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅವ್ರಿಗೆ ಆದಂತ ಒಂದು ಹೆಸರಿದೆ. ಇವತ್ತು ಅದರಲ್ಲಿ ಪ್ರಭು ಚೌಹಾಣ್ ಬಂದು ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಾರೆ ಅಂದ್ರೆ ಅವನಿಗೆ ಇದು ಯೋಗ್ಯ ಅಲ್ಲ. ಮತ್ ಮುಂದೆ ಬರ್ತಕ್ಕಂಥದ್ದು ಹಿಂದಲ್ಲಿ ಅವನು ಪೂರನೇ ಅವ್ನು ಬೈಡೋಟ. ಇವರು ಬೊಂಬೈದಲ್ಲಿ ಏನ್ ಮಾಡಿದ್ರು? ಬೊಂಬೈಲಿ ಬೊಂಬೈಟು, ಅವರಾದ ಹ್ಯಾಕ್ ಬಂದರು, ಅವರಾದ ರಾಜಕೀಯ ಆರಾಮ ಹ್ಯಾಂಗಾಯ್ತು. ನಾನು ಎಲ್ಲರೂ ಕೂಡ ಬೈರಂಗ್ ಮಾಡ್ತೀನಿ. ಇವತ್ತು ನಿಮ್ಗೆ ಒಂದೇ ಒಂದು ಎರಡು ಪ್ರೂವ್ ಕೊಡ್ತೀನಿ. ಇವತ್ತೇನು ಮೆಡಿಕಲ್ ಕಾಲೇಜ್ ಡೈರೆಕ್ಟರ್ ಇವರು ಮಾಡಿದ್ರು, ಅವರಲ್ಲೇ ವ್ಯತ್ಯಾಸ ಇತ್ತು, ಎಷ್ಟಲ್ಲ ವ್ಯವಹಾರ ಆಯ್ತು, ಎಷ್ಟಲ್ಲಿ ಕರಪ್ಷನ್ ಆಯ್ತು. ಇದು ಒಬ್ಬನಿದೆ. ಯಾರು ನಮ್ದು ಅವರಾದವರೆ ಡೈರೆಕ್ಟರ್ ಬಂದ್ಬನ್ನಿ ಅವರಿಗೆ ಡಾಕ್ಟರ್ ಚಿಲ್ಲರ್ಗಿ. ಡಾಕ್ಟರ್ ಚಿಲ್ಲರ್ಗಿ ಅವರು ಪ್ರಭು ಚೌಹಾಣ್ ಅವರಿಗೆ ನೋದಿ ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆ ಮುಂದೆ ಬಹಿರಂಗವಾಗಿ ಇದು ಮಾಧ್ಯಮದವರೆಗೂ ನಿಮ್ಗೆ ಗುರುತಿದೆ. ನೀವು ಅಷ್ಟು ಬಾಯಿ ಬಿಚ್ಚೋದಿಲ್ಲ ಪಾಪ, ನಿಮಗೆಲ್ಲ ಮಾಹಿತಿ. ಹಲೋ ನಮಸ್ತೆ, ನಾನು ಭೀಮರಾವ್ ಬಸವರಾಜ್ ಪಾಟೀಲ್. ಇದೇ ಡಿಸೆಂಬರ್ 10ನೇ ತಾರೀಕಿಗೆ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ. ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿದ್ದೇನೆ. ದಯವಿಟ್ಟು ಕ್ರಮ ಸಂಖ್ಯೆ 2ಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಗೆಲ್ಲಿಸಬೇಕಾಗಿ ವಿನಂತಿ. ಕರ್ನಾಟಕ ವಿಧಾನ ಪರಿಷತ್ತಲ್ಲಿ ತಮ್ಮೆಲ್ಲರ ಧ್ವನಿಯಾಗಿ ಪ್ರತಿನಿಧಿಸಲು ಅವಕಾಶ ಮಾಡಿಕೊಡ್ಬೇಕಾಗಿ ವಿನಂತಿ. ನಮಸ್ಕಾರ. ಎಷ್ಟು ಬೆಲೆ ಕಟ್ಟೋದು ಹೇಳಿ? ಬೇಕಾದವ್ರನ್ನ ಕರೆದು ಉಣಿಸಿದರಲ್ಲ, ಇದೇ ಪ್ರೇಮ, ಇದೇ ಧರ್ಮ, ಇದರ ಬೆಲೆ ಎಷ್ಟಂತ ಹೇಳೋದದ ಹೇಳಿ. ಒಬ್ಬ ಪಾಶ್ಚಿಮಾತ್ಯ ಫ್ರಾನ್ಸ್ ದೇಶದ ಒಬ್ಬ ಮನುಷ್ಯ ಈ ದೇಶಕ್ಕೆ ಬಂದಿದ್ದ. ಅವನಿಗೆ ಭಾಷೆ ಬರುವುದಿಲ್ಲ, ಇಂಗ್ಲಿಷ್ ಇಲ್ಲ, ಫ್ರೆಂಚ. ಈಗ ಹೊರಟಿದ್ದ, ಮುಖ ಬಾಡಿತ್ತು, ಒಂದು ಗುಡಿಸಲ ಕಂಡಿತು. ಆ ಗುಡಿಸಲದ ಸಮೀಪದಲ್ಲಿ ಒಬ್ಬ ಮುದುಕೆ ಕೂತಿದ್ಲು. ಆಕೆ ಈ ಮನುಷ್ಯನ ಕರೆದ್ಲು. ಕರೆದು ನಿನ್ನ ಹೆಸರೇನು ಅಂತ ಕೇಳಿಲ್ಲ. ಆಕೆ ಹೇಳಿದ್ಲು, ನಿನಗೆ ಬಹುತರ ಹಸಿವಾದಂಗೆ ಕಾಣಿಸ್ತದ, ನಿನ್ನ ಮುಖದ ಮೇಲೆ ನೋಡಿದ್ರೆ ನನಗೆ ಗೊತ್ತಾಗ್ತದೆ ಅಂದ್ಲು. ಆಕೆಯ ಭಾಷೆ ಅದ ಫ್ರೆಂಚ್ ಭಾಷಾ ಮೀರಿದ ಭಾಷೆ, ಆಂಗ್ಲ ಭಾಷಾ ಮೀರಿದ ಭಾಷೆ. ಕಣ್ಣನ್ನ ಮುಖವನ್ನ ನೋಡಿ ಹಸದಾನ ಅಂತ ತಿಳ್ಕೋತಾಳಲ್ಲ, ಇದ್ಯಾವ ಭಾಷೆ? ಪ್ರೇಮದ ಭಾಷೆ ಇದ. ಕೂಡಿಸಿದ್ಲು, ಬಿಸಿ ಬಿಸಿ ಹಾಲ ಕೊಟ್ಲು, ಹಣ್ಣ ಕೊಟ್ಲು. ಆ ಬಳಿಕ ಅವನು ತಲೆ ಮೇಲೆ ಕೈ ಇಟ್ಟು ಹೇಳಿದ್ಲು, ಯಾವಾಗ ಯಾವಾಗ ಈ ದಾರಿಯಾಗ ಬರ್ತೀಯಲ್ಲ, ಹಸದಬ, ನನ್ನಲ್ಲಿ ಹಾಲಿರ್ತದ ಅಂತ. ಇದು ಪ್ರೇಮ. ಆತ ಬರದಾನ ತನ್ನ ಪುಸ್ತಕದಲ್ಲಿ, ನಾನು ಪ್ರೇಮ ಅನ್ನುವ ಅದ್ಭುತ ಸಂಪತ್ತನ್ನ ಕಂಡದ್ದು ಭಾರತ ದೇಶದ ಹಳ್ಳಿಯೊಳಗ ಅಂತ ಹೇಳಿ. ಅವನಿಗೆ ಸಂಪತ್ತ ಕಾಣಿಸ್ತದೆ, ನಮಗೆ ಸಂಪತ್ತ ಕಾಣಿಸದೆ ಇರ್ತದ. ಯಾಕೆ ಅಂದ್ರೆ ನಮ್ಮ ಲಕ್ಷ ಒಳಗಿಲ್ಲ, ನಮ್ಮ ಲಕ್ಷ ಸುತ್ತ ಇಲ್ಲ, ನಮ್ಮ ಲಕ್ಷ ಹೊರಗದ ಅಷ್ಟೇ, ಬಹಳ ದೂರದ. ನಮಗೆ ಅಮೇರಿಕ ಕಾಣಿಸ್ತದೆ, ನಮಗೆ ಜಪಾನ್ ಕಾಣಿಸ್ತದೆ, ನಮಗೆ ಗುಲ್ಬರ್ಗಾದ ಒಂದು ನದಿ ಕಾಣಿಸೋದಿಲ್ಲ ಅಷ್ಟೇ. ಹಂಗಾಗ್ಯದ. ಈಗ ನಾವು ನೋಡೋದು ನಮ್ಮ ಸಮೀಪ ನೋಡೋದು, ಇದೇ ನೆಲದಾಗ ನೆಲದ ಮರೆಯ ನಿಧಾನ, ಇದೇ ನೆಲದಾಗ ಸಂಪತ್ತ ತುಂಬೆದ. ನೆಲದ ಸಂಪತ್ತಿನಷ್ಟು ಸಂಪತ್ತ ಎದರಾಗೂ ಇರೋದಿಲ್ಲ, ನೆಲ ನಿರಂತರವಾಗಿ ಫಲ ಕೊಡುತ್ತದೆ. ಆದರೆ ಯಾವ ಸಂಪತ್ತು ನಿರಂತರವಾಗಿ ಫಲ ಕೊಡೋದಿಲ್ಲ. ಆದ್ರೆ ಅವರು ಮಾತೃಭಾಷೆಯನ್ನು ಬಳಕೆಯಲ್ಲಿ ತಂದು ಸಾಮಾನ್ಯರಿಗೆಲ್ಲ ಓದು ಬರಹನ್ನ ಕಲಿಸಿ ಅವರಿಗೆ ವಚನಕಾರ್ತಿಯರನ್ನಾಗಿ ಮಾಡುದು. ಸುಮಾರು 34 ಜನ ವಚನಕಾರ್ತಿಯರು ನಮಗೆ ಸಿಗ್ತಾರ, ವಚನಗಳು ಬರೆದಂತವ್ರು ಸಿಗ್ತಾರ ಅಂತ. ಇನ್ನೂ ಎಷ್ಟೋ ವಚನಗಳು ಕಣ್ಮರೆ ಆಗ್ಯದ. ನಮಗೆ ಸಿಕ್ಕಿತ್ತು ಒಂದು 34 ಶರಣೀಯರು ವಚನಗಳನ್ನು ನಾವು ನೋಡ್ತೀವಿ. ಇಂಥ ಬಸವಣ್ಣನವರು ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯತೆಯನ್ನು ತಂದುಕೊಟ್ಟು, ಸಾಮಾನ್ಯ ಮಹಿಳೆ ಒಬ್ಬ ಸತ್ಯಕ್ಕೆ ಹೇಳ್ತಾ, ಸತ್ಯಕ್ಕ ಶರಣಿ ಬೀದಿಯಲ್ಲಿ ಲಂಚ ವಂಚನೆಗೆ ಕೈಯಾನದ ಭಾಷೆ, ಮಣ್ಣು ವಸ್ತ್ರ ಬಿದ್ದಿದ್ದಳೆ ಮುಟ್ಟೆನಾದಳೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ. ಆಕೆ ಕಾಯಕ್ಕೇನಿತ್ತು ಬೀದಿ ಕಸ ಹೊಡೆಯದು, ಆದ್ರೆ ಏನ್ ಹೇಳ್ತಾಳ, ನಾನು ಬಂಗಾರ ಬಿದ್ದರೂ ಕಣ್ಣೆತ್ತಿ ನೋಡಂಗಿಲ್ಲ, ನಾನು ಅದಕ್ಕೆ ಮುಟ್ಟಂಗಿಲ್ಲ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಲಕ್ಕಮ್ಮ ಬೇಕು 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 ಅನ್ನದೇ, ಬೇಕು 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 ಅನ್ನದೇ ಬಡತನ, ಸಾಕು 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 ಅನ್ನದೇ ಸಿರಿ.
ಅಂತಾನ. ಎಂಥ ಮಾತು ನೋಡ್ರಿ, ಸಾಮಾನ್ಯ ಮಹಿಳೆಯರು ಎಂಥ ಮಾತು ಹೇಳ್ತಾರ. ಒಂದು ಸೇರ್ ಅಕ್ಕಿ ಹೆಚ್ಚಿಗೆ ತಗೊಂಡು ಬಂದ್ರ, ಒಂದು ಸೇರಿ ಅಕ್ಕಿ ಹೆಚ್ಚಿಗೆ ತಗೊಂಡು ಬಂದ್ರ ಬಾಗಿಲಲ್ಲೇ ನಿಂದಿರಿಸ್ತಾರೆ ಆಗಿನ ಕಾಲದಾಗ. ಅಂದ್ರೆ ಇಲ್ಲಿ ನಾವು ಒಂದು ಮಾತು ಗಮನ ಕೊಟ್ಟು ಕೇಳಬೇಕು, ಬಸವಣ್ಣನವರು ಸಾಮಾನ್ಯರಲ್ಲಿನೇ ಇಂಥ ಒಂದು ತ್ಯಾಗ ಸೇವೆ ಭಾವನೆಯನ್ನ ಹುಟ್ಟಿಸಿದ್ದು. ಬಸವಣ್ಣವ್ರ ಟ್ರೈನಿಂಗ್, ಬಸವಣ್ಣವ್ರ ತರಬೇತಿ ಎಂಥ ಎತ್ತರಕ್ಕಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಅವರು ಹೇಳ್ತಾರ ಏನಂತ ಹೇಳ್ತಾರ, ಒಬ್ಬ ಮೇದಾರ್ ಕೇತಯ್ಯ ಅಂತ ಒಬ್ಬ ಶರಣಿದ್ದ, ಅವನು ಕಾಯಕಕ್ಕೆ ಹೋದಾಗ ಬಿದಿರು ಕಾಯಕ ಮಾಡುವಾಗ ಆ ಬಿದಿರದಿಂದ ರತ್ನ ಮುತ್ತು ರತ್ನ ಉದುರ್ತಿರ್ತಾವ, ಉದುರ ಇದಕ್ಕೆ ಹುಳ ಹತ್ತೇವ ಅಂತ ತಿಳ್ಕೊಂಡು ಮತ್ತೊಂದು ಗಿಡಕ್ಕೆ ಹೋಗ್ತಾನ. ಅಂದ್ರೆ ಇಂಥ ಒಂದು ಅಪರೂಪದ ಇದು ನಮಗೆ ಹೇಳಿಕ್ಕೆ ಬಹಳ ಸರಳದ, ಕೇಳಿಕ್ಕೂ ಬಹಳ ಸರಳದ, ಆದ್ರೆ ಅದನ್ನ ಪ್ರಾಕ್ಟಿಕಲ್ ಅಲ್ಲಿ ತಂದದ್ದು, ಆಗಿನ ಜನಮಾನಸದಲ್ಲಿ ಅವರು ಬಿತ್ತಿದ್ದು, ಆ ರೀತಿ ಬದುಕು ಸಾಗಿಸಿದ್ದು, ಇದೊಂದು ಅದ್ಭುತನೇ ಸರಿ. ಅಂಥ ಒಂದು ಹೆಣ್ಣು ಮಕ್ಕಳಿಗೆ ಅವರು ಸ್ತ್ರೀ ಸ್ವಾತಂತ್ರ್ಯತೆಯನ್ನ ಕೊಟ್ಟು ಎಲ್ಲ ರಂಗದಲ್ಲಿ ಬಹುತೇಕ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳಿಗೆ ಪರಿಪೂರ್ಣ ಸ್ವಾತಂತ್ರ್ಯತೆಯನ್ನು ನೀಡಿದ್ದು ವಿಶ್ವಗುರು ಬಸವಣ್ಣನವರು ಅಂತ ಅನೇಕರೆಲ್ಲ ವಿದ್ವಾಂಸರ ಸಮೇತ ಈ ಮಾತನ್ನ ಹೇಳ್ತಿರ್ತಾರ. ಅಂತಹ ಬಸವಣ್ಣನವರು ಹೆಣ್ಣು ಮಕ್ಕಳಿಗೆ ಮೊಟ್ಟ ಮೊದಲು ಎಲ್ಲಾ ರೀತಿಯಿಂದ ಸ್ವಾತಂತ್ರ್ಯ ಕೊಟ್ಟಿರುವಂತಹ ಶ್ರೇಯಸ್ಸು ಅದು ಬಸವಣ್ಣನವರಿಗೆ ಸಲ್ತದೆ. ಇನ್ನೊಂದು ಬಸವಣ್ಣವರದು ನಾವು ನೋಡ್ಬೇಕು, ಬಸವಣ್ಣನವರು ಯಾವಾಗಲೂ ಅವರು ಬಹಳ ಅಂತ ಪ್ರೀತಿಯಿಂದ ಅಂತಕರಣ. ವೈರಸ್ ಇದೆ ಅಲ್ಲ, ಅದು ಮ್ಯೂಟೇಟ್ ಆಗುತ್ತಾ ಇರುತ್ತೆ, ಚೇಂಜ್ ಆಗುತ್ತಾ ಇರುತ್ತೆ, ಅದನ್ನು ಯಾರು ನಿಲ್ಲಿಸಿಕ್ಕಾಗೋದಿಲ್ಲ. ಜಸ್ಟ್ ಬಿಕಾಸ್ ಅದು ವೈರಸ್ ಚೇಂಜ್ ಆಗ್ತಾ ಇದೆ ಅಂತ ನಾವು ಹೆದರೂ ಅಗತ್ಯ ಇಲ್ಲ. ಯಾಕಂತ ಹೇಳಿದರೆ ವೈರಸ್ ಇದೆ ಅಲ್ಲ, ಅದು ಚೇಂಜ್ ಆದಾಗೆ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಟ್ರಾನ್ಸ್ಮಿಸಿಬಿಲಿಟಿ ವಿಲ್ ಬಿ ಮೋರ್, ಅಂದರೆ ಭಾರಿ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. ನೀವು ನೋಡಿದ್ದೀರಾ ಫಸ್ಟ್ ವೇವ್ ಮತ್ತು ಸೆಕೆಂಡ್ ವೇವಿಗೆ 6 ತಿಂಗಳು ಟೈಮ್ ಇತ್ತು, ಆದರೆ ಭಾರಿ ಸ್ಪ್ರೆಡ್ ಭಾರಿ ಫಾಸ್ಟ್ ಆಯಿತು. ಇದು ಅದಕ್ಕಿಂತಲೂ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ಬೋದಂತ ಡೌಟ್ ಇದೆ. ಆದರೆ ನಮಗೆ ನಾವೆಲ್ಲರಿಗೂ ಒಂದೇ ಕ್ವೆಶ್ಚನ್, ಅದು ನಮಗೇನು ಭಾರಿ ಡ್ಯಾಮೇಜ್ ಮಾಡುತ್ತೆ ನಮ್ಮ ಬಾಡಿಗೆ, ನಮ್ಮನ್ನೇನಾದರೂ ನಮ್ಮ ಲೈಫಿಗೇನಾದರೂ ತೊಂದರೆ ಇದೆ ಅಂತ. ಜನರಲಿ ವೈರಸ್ ಇದೆ ಅಲ್ಲ, ಟೈಮ್ ಹೋದಾಗೆ ಮ್ಯೂಟೇಟ್ ಆಗುತ್ತಾ ಆಗುತ್ತಾ ಅದು ಇಟ್ ಬಿಕಮ್ಸ್ ಲೆಸ್ ವಿರುಲೆಂಟ್. ಅಂದರೆ ವೈರಸ್ ಇದ್ದು ಇಂಟ್ರೆಸ್ಟ್ ಎಂತ, ಇಟ್ ಹ್ಯಾಸ್ ಟು ಹ್ಯಾವ್ ಎ ಪೀಸ್ಫುಲ್ ಎಕ್ಸಿಸ್ಟೆನ್ಸ್ ವಿತ್ ದಿ ಹೋಸ್ಟ್. ನಾವೇ ಸತ್ತೋದ್ರೆ ವೈರಸ್ ಸತ್ತೋಗುತ್ತೆ. ಸೊ ವೈರಸ್ ಟೈಮ್ ಆದಾಗೆ ಬಿಕಮ್ಸ್ ಲೆಸ್ ಆ್ಯಂಡ್ ಲೆಸ್ ವಿರಿಲೆಂಟ್. ನಾವು ಅದು ನಮಗೆಲ್ಲ ಮೊದಲಿನಿಂದಲೂ ನಮಗೆ ಹರ್ಟ್ ಮಾಡುತ್ತಾ ಅಂತ ಹೆದರಿಕೆ ಇರುವ ಅಗತ್ಯ ಇರಲಿಕ್ಕಿಲ್ಲ. ದೀಸ್ ಆರ್ ಓನ್ಲಿ ಸ್ಪೆಕ್ಯುಲೇಷನ್ಸ್, ನಾನು ಐ ಆಮ್ ನಾಟ್ ಎ ವೈರಾಲಜಿಸ್ಟ್. ಆದರೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಟೈಮಿಗೆ ಎಲ್ಲರೂ ಲಾರ್ಜ್ ನಂಬರ್ ನಮ್ಮ ಇಂಡಿಯನ್ಸ್ ಎಲ್ಲ ಫಸ್ಟ್ ವೇವ್ ಸೆಕೆಂಡ್ ವೇವಿಗೆ ಹೆದರಿಕೊಂಡು ಎಲ್ಲ ವ್ಯಾಕ್ಸಿನ್ ತಗೊಂಡಿದ್ದಾರೆ. ಸೆಕೆಂಡ್ ವೇವ್ ಆಮೇಲೆ ಗ್ಯಾಪ್ ಇದೆ ಅಲ್ಲ, ಅದರಲ್ಲಿ ಈಗ ಎಲ್ಲ ಎಣಿಸಿದ್ರು ಕೋವಿಡ್ ಹೋಯಿತು, ಏನು ತೊಂದರೆ ಇಲ್ಲ ನಮಗೆ, ವ್ಯಾಕ್ಸಿನ್ ಸೆಕೆಂಡ್ ಡೋಸ್ ಬೇಡ ಅಂತ. ಸೊ ಸೆಕೆಂಡ್ ಡೋಸ್ ಯಾರು ತಗೊಳ್ಳಿಲ್ಲ, ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗಿ ಸೆಕೆಂಡ್ ಡೋಸ್ ಒಂದು ತಗೊಳ್ಳಿ. ಯಾಕಂತ ಹೇಳಿದರೆ ಫಸ್ಟ್ ಡೋಸ್ ಅಷ್ಟು ಪ್ರೊಟೆಕ್ಷನ್ ಇದು ಕೊಡುತ್ತೆ, ಆದರೆ ನೀವು ಸೆಕೆಂಡ್ ಡೋಸ್ ತಗೊಂಡ್ರೆ ಇಟ್ ವಿಲ್ ರಿಯಲಿ ಪ್ರೊಟೆಕ್ಟ್ ಯು ಟು ದ ಲಾರ್ಜೆಸ್ಟ್ ಎಕ್ಸ್ಟೆಂಟ್. ಸೊ ಅದೊಂದು ವೆರಿ ಇಂಪಾರ್ಟೆಂಟ್. ಆಮೇಲೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಸರ್ಕಾರದವರು ಬೂಸ್ಟರ್ ಡೋಸ್ ತಗೊಳ್ಳಿ ಅಂತ ಈ ವಲ್ನರೇಬಲ್ ಪೀಪಲ್ ಎಲ್ಡರ್ಲಿ ಪೀಪಲ್ಗೆ ಅಂತ ಹೇಳಿದರೆ ಕೂಡಲೇ ತಗೊಳ್ಳಿ, ಡಿಬೇಟ್ ಮಾಡಬೇಡಿ. ಬಿಕಾಸ್ ಈ ಕೋವಿಡ್ ವ್ಯಾಕ್ಸಿನ್ ಇದೆ ಅಲ್ಲ, ದಟ್ ಈಸ್ ಎ ಮೆಡಿಕಲ್ ಮಿರೇಕಲ್. ನಾನು ಡಾಕ್ಟ್ರಾಗಿ ಹೇಳ್ತೇನೆ, ನಾನು ದಿನ ನೋಡ್ತಾ ಇರ್ತೇನೆ ಅಮೆರಿಕದಲ್ಲಿ ಏನಾಯಿತು, ಯುರೋಪಲ್ಲಿ ಏನಾಯ್ತಂತ. ಅಲ್ಲಿ ಎಲ್ಲ ಐ ಸಿ ಯು ಅಲ್ಲಿದ್ದ ಪೇಷಂಟ್ಸ್ ಇದ್ದಾರಲ್ಲ, ವ್ಯಾಕ್ಸಿನೇಷನ್ ತಗೊಂಡವರು ವೆರಿ ಫ್ಯೂ ಪೀಪಲ್ ಆರ್ ಇನ್ ದ ಐ ಸಿ ಯು. ಬೇರೆ ಎಲ್ಲ ವ್ಯಾಕ್ಸಿನ್ ನಾನು ತಗೊಳ್ಳೋದಿಲ್ಲ ಅಂತ ಜಗಳ ಮಾಡಿ ಎಲ್ಲ ಇದು ಮಾಡಿದ್ರಲ್ಲ, ಅವರೇ ಎಲ್ಲ ಐ ಸಿ ಯಲ್ಲಿ ಇಟ್ಕೊಂಡು ಅವರೇ ಎಲ್ಲ ಸತ್ತು ಹೋಗೋದು. ಸೊ ವ್ಯಾಕ್ಸಿನ್ ಅಗೇನ್ಸ್ಟ್ ಕೋವಿಡ್ ಈಸ್ ನಾಟ್ ಅಗೇನ್ಸ್ಟ್ ವ್ಯಾಕ್ಸಿನೇಷನ್ ಕೋವಿಡ್, ಇಟ್ ಈಸ್ ವ್ಯಾಕ್ಸಿನೇಷನ್ ಅಗೇನ್ಸ್ಟ್ ಡೆತ್. ಸೊ ಯಾರು ಸೆಕೆಂಡ್ ಡೋಸ್ ತಗೊಳ್ಳಿಲ್ವಾ, ಆದಷ್ಟು ಬೇಗ ತಗೊಳ್ಳಿ. ಯಾಕಂತ ಹೇಳಿದರೆ ಕೋವಿಡ್ ವೇವ್ ಬಂದಮೇಲೆ ಎಲ್ಲರೂ ಓಡ್ತಾರೆ, ಮತ್ತು ನಿಮಗೆ ವ್ಯಾಕ್ಸಿನ್ ತಗೊಳ್ದಿದ್ರೆ ಪುನಃ ಅದು ತೊಂದರೆ ಆಗುತ್ತೆ, ಮತ್ತು ಸರ್ಕಾರದವ್ರನ್ನ ಬ್ಲೇಮ್ ಮಾಡಬೇಡಿ. ಸೊ ಈಗ ಸ್ಟಾಕ್ ಇದೆ, ಆದಷ್ಟು ತಗೊಳ್ಳಿ. ಪ್ರೊಡಕ್ಷನ್ ನೀವು ತಗೊಂಡಾಗೆ ಕಂಪ್ನಿಯವರು ಕೂಡ ಹೆಚ್ಚು ಪ್ರೊಡಕ್ಷನ್ ಮಾಡ್ತಾರೆ, ಅವೈಲೇಬಿಲಿಟಿ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಎಲ್ರಿಗೂ ರಿಕ್ವೆಸ್ಟ್ ಅದು. ಆಮೇಲೆ ಎಲ್ಲ ಫೇಸ್ ಮಾಸ್ಕ್ ಹಾಕಬೇಕು,
ಕುತ್ತಿಗೆಯಲ್ಲಿ ಹಾಕ್ಕೊಂಡು ತಿರುಗಾಡಬೇಡಿ. ಅದನ್ನು ಮುಖ ನಮ್ಮ ಮೂಗು ಬಾಯೆಲ್ಲ ಕವರ್ ಮಾಡಬೇಕು. ಆಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಪ್ರಾಕ್ಟೀಸ್ ಮಾಡಿ. ಯಾರಿಗಾದರೂ ಕೋಲ್ಡ್ ಕಾಫ್ ಇದ್ದರೆ ಕೂಡಲೇ ಕೋವಿಡ್ ಟೆಸ್ಟ್ ಮಾಡಿ. ದಿನಾ ಪೇಪರಲ್ಲಿ ಓದ್ಕೊಂಡು ಕೋವಿಡ್ ನಂಬರ್ ಜಾಸ್ತಿ ಆಗುತ್ತಂತೇಳಿ ನೀವು ನಿಮ್ಮ ಇದಕ್ಕೆ ಸ್ಲೀಪ್ಲೆಸ್ ನೈಟ್ ಎಲ್ಲ ಬೇಡ. ಇಂಪಾರ್ಟೆಂಟ್ ಥಿಂಗ್ ಅಂದರೆ ಎಷ್ಟು ಜನ ಆಸ್ಪತ್ರೆಯಲ್ಲಿದ್ದಾರಂತ. ಭಿಕ್ಷಕನೋರ್ವ ಒಂದು ಮನೆಗೆ ಭಿಕ್ಷೆಯಾಚಿಸುತ್ತಾ ಹೋಗುತ್ತಾನೆ. ಆತ ಆ ಮನೆಯನ್ನು ನೋಡುತ್ತಾನೆ, ಅದು ಮನೆಯಲ್ಲ ಅರಮನೆ. ನೋಡಿ ಮುಗಿಸಲು ಎರಡು ಕಣ್ಣು ಸಾಲದು. ಹೊರಗಡೆ ಐಷಾರಾಮಿ ಕಾರುಗಳು ಸಾಲುಗಟ್ಟಿ ನಿಂತಿವೆ. ಹೊರಾಂಗಣದಲ್ಲಿ ಅರಮನೆಯ ಒಡೆಯ ಕಪ್ಪು ಕೂಲಿಂಗ್ ಗ್ಲಾಸ್ ಒಂದನ್ನು ಹಾಕಿ ಐಷಾರಾಮಿ ಕುರ್ಚಿಯಲ್ಲಿ ಕುಳಿತಿದ್ದಾನೆ. ಅವನ ಪಕ್ಕದಲ್ಲಿ ಸುಂದರಿಯಾದಂತಹ ಪತ್ನಿಯೂ ಇದ್ದಾಳೆ. ತಂದೆ ತಾಯಿಯ ಸೇವೆಗೆ ಸದಾ ಸಿದ್ಧರಾಗೋ ಮಕ್ಕಳು ಇದ್ದಾರೆ. ಇದನ್ನೆಲ್ಲ ಗಮನಿಸಿದ ಭಿಕ್ಷುಕ ಹೇಳಿದ, ಓ ಯಜಮಾನರೇ, ನೀವೆಷ್ಟು ಭಾಗ್ಯವಂತರು! ದೇವರು ನಿಮಗೆ ಎಷ್ಟು ಅನುಗ್ರಹ ನೀಡಿದ್ದಾನೆ! ನಿಜಕ್ಕೂ ನೀವು ಭಾಗ್ಯವಂತ. ನಿಮಗೆ ದೇವರು ಅರಮನೆ ನೀಡಿದ್ದಾನಲ್ಲವೇ! ನನಗೆ ಒಂದಿಂಚು ಭೂಮಿಯೂ ಇಲ್ಲ. ನಿಮಗೆ ದೇವರು ಐಷಾರಾಮಿ ಕಾರು ನೀಡಿದ್ದಾನಲ್ಲವೇ! ನನಗೆ ಸರಿಯಾದ ಚಪ್ಪಲಿಯೂ ಇಲ್ಲ. ನಿಮಗೆ ಸುಂದರಿಯಾದ ಪತ್ನಿಯೂ ಇದ್ದಾಳೆ. ನನಗೆ ಯಾರು ಹೆಣ್ಣು ಕೊಡುವವರೂ ಇಲ್ಲ, ಆದ್ದರಿಂದ ಮಕ್ಕಳೂ ಇಲ್ಲ. ನಿಜಕ್ಕೂ ನೀವು ಭಾಗ್ಯವಂತರು ಎಂದು ತನ್ನ ಮನಸ್ಸಿನ ಮಾತನ್ನು ಹೊರಹಾಕುತ್ತಾನೆ. ಇದನ್ನು ಕೇಳಿದ ಯಜಮಾನ ಭಿಕ್ಷಕನೊಂದಿಗೆ ಹೇಳಿದ, ದೇವರು ನನಗೆ ನೀಡದಂತಹ ಒಂದು ದೊಡ್ಡ ಅನುಗ್ರಹವನ್ನ ನಿನಗೆ ನೀಡಿದ್ದಾನೆ. ಭಿಕ್ಷುಕ ಅಚ್ಚರಿಯೊಂದಿಗೆ ಅದೇನೆಂದು ಕೇಳುತ್ತಾನೆ. ಯಜಮಾನ ತನ್ನ ಕನ್ನಡಕವನ್ನ ತೆಗೆದು ಹೇಳುತ್ತಾನೆ, ದೇವರು ನನಗೆ ಎರಡು ಕಣ್ಣುಗಳನ್ನು ನೀಡಿಲ್ಲ, ನಾನು ಕುರುಡ. ನನ್ನ ಎಲ್ಲ ಅನುಗ್ರಹವನ್ನ ನಿನಗೆ ನೀಡುವೆ. ನಿನ್ನ ಎರಡು ಕಣ್ಣುಗಳನ್ನು ನನಗೆ ನೀಡುವೆಯಾ? ಭಿಕ್ಷುಕ ಏನು ಮಾತನಾಡದೆ ಅಲ್ಲಿಂದ ಹೊರಬಂದ. ದೇವರು ಆ ಯಜಮಾನನಿಗೆ ನೀಡಿದಂತಹ ಅನುಗ್ರಹ ನನ್ನ ಎರಡು ಕಣ್ಣಿಗೆ ಸಮಾನವಲ್ಲ ಎಂಬ ವಾಸ್ತವವನ್ನು ಭಿಕ್ಷುಕ ಮನದಟ್ಟು ಮಾಡಿಕೊಂಡ. ಮನುಷ್ಯ ಎಲ್ಲದಕ್ಕೂ ಬೆಲೆ ಕಟ್ಟುತ್ತಾನೆ, ಆದರೆ ಭಗವಂತ ನಮಗೆ ಪುಕ್ಕಟ್ಟೆಯಾಗಿ ಕೊಟ್ಟಂತಹ ಎಂದೂ ಬೆಲೆ ಕಟ್ಟಲಾಗದ ನಮ್ಮ ದೇಹದ ಒಂದೊಂದು ಅಂಗಾಂಗದ ಬಗೆಗೆ ನಮಗೆ ಎಚ್ಚರವೇ ಇರೋಲ್ಲ. ಅದನ್ನು ಅನುಗ್ರಹಿಸಿದ ಭಗವಂತನ ಬಗೆಗೆ ಕೂಡ ಎಚ್ಚರವೇ ಇಲ್ಲ. ದ ವರ್ಲ್ಡ್ ಫಾಸ್ಟೆಸ್ಟ್ ಡ್ರೈವರ್, ವಿಶ್ವದ ಅತ್ಯಂತ ವೇಗದ ಚಾಲಕ ಎಂಬ ಖ್ಯಾತಿಯ ಮೈಕಲ್ ಚುಮಾಕರ್ ಒಮ್ಮೆ ಅಪಘಾತಕ್ಕೊಳಗಾಗಿ ಕೋಮಾದಲ್ಲಿದ್ದರು. ಕುತ್ತಿಗೆಯ ಭಾಗದ ನರಗಳು ಚಿತ್ರಗೊಂಡ ಕಾರಣ ಅದನ್ನು ಸರಿಪಡಿಸಲು ಆಸ್ಪತ್ರೆಯಲ್ಲಿ ತಗುಲಿದಂತಹ ಒಟ್ಟು ಮೊತ್ತ 109 ಕೋಟಿ ರೂಪಾಯಿ. ಆದರೂ ಸರಿಯಾದ ರೀತಿಯಲ್ಲಿ ಚುಮಾಕರ್ನಿಗೆ ಇಂದು ತಲೆ ಎತ್ತಲು ಸಾಧ್ಯವಿಲ್ಲ. ಹಾಗಾದರೆ ಕುತ್ತಿಗೆಯಲ್ಲಿನ ನರಗಳ ಬೆಲೆ ಎಷ್ಟು? ನಮ್ಮ ಎರಡು ಕಣ್ಣುಗಳ ಬೆಲೆ ಎಷ್ಟು? ನಮ್ಮ ಮೆದುಳು, ಕಿಡ್ನಿ, ಕೈ, ಕಾಲು ಮುಂತಾದ ಅಂಗಾಂಗಗಳ ಬೆಲೆ ಎಷ್ಟು? ನಮ್ಮ ಶರೀರದ ಕುರಿತು ಚಿಂತಿಸುವಾಗ ನಾವು ಕೋಟ್ಯಾಧಿಪತಿಗಳೇ. ದೇವರ ಅನುಗ್ರಹಕ್ಕೆ ನಾವು ಕೃತಜ್ಞರಾಗಿರಲು ಸಾಧ್ಯವಿಲ್ಲವೇ?
ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು.